ಚಿಕ್ಕೋಡಿ ತಾಲೂಕಿನ ಕರುಶಿ ಗ್ರಾಮದ ರೈತರ ಜೀವಾಳವ, ರೈತರ ಏಳಿಗೆಯಾಗಿ ಸದಾಕಾಲ ಹಗಲು ಇರುಳು ಸಹಾಯ ಸಹಕಾರ ನೀಡಿದ ರೈತರ ಕಲ್ಪವೃಕ್ಷವಾಗಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘನಿ ಕರೋಶಿ, ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಇಂದು ಜರುಗಿತು. ಪ್ರತಿ 5 ವರ್ಷಕ್ಕೆ ಒಮ್ಮೆ ಜರುಗುವ ಚುನಾವಣೆ ಇದೇ 17 ಡಿಸೆಂಬರ್ 2023 ಶಾಂತತೆಯಿಂದ ನಡೆಯಿತು. ಮಹೇಶ್ ಬಾತೆ ಇವರ ಪ್ಯಾನೆಲ್ಗೆ ಜಯ ಸಿಕ್ಕಿರುತ್ತದೆ. ತೇಜ್ ಪ್ರಭು ನ್ಯೂಸ್, ಕರೋಶಿ. 2023 ನಮ್ಮ ಕರೋಶಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕರೋಶಿ, ಇದರ ಚುನಾವಣೆ ಆಡಳಿತ ಮಂಡಳಿಯ ಚುನಾವಣೆ ಸಾಮಾನ್ಯ ಚುನಾವಣೆ ಜರುಗಿರುತ್ತದೆ. ಇದರಲ್ಲಿ ನಿಯಮಿತವಾಗಿ ಬಾತೆ ಮಹೇಶ್, ಅಪ್ಪ ಸಾಹೇಬ್, ದತ್ತಾತ್ರೇಯ ರಾಮಚಂದ್ರ ಬಿದರೆ, ದುಂಡಯ್ಯ ಬಸಯ್ಯ ಪೂಜಾರಿ ಮತ್ತು ಶಿವಾಜಿ ಯಮನಪ್ಪ ಶಿಂಗಾಯಿ, ಜ್ಞಾನೇಶ್ವರ್ ಬಾಬುರಾವ್ ಮಂಗುರೆ ಇವರು ಚುನಾಯುಕ್ತರಾಗಿರುತ್ತಾರೆಂದು ಈ ಮೂಲಕ ಘೋಷಿಸಲಾಗಿದೆ. ಚುನಾವಣೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಇದರಲ್ಲಿ 6 ಜನ ಇದ್ದಿದ್ದರು, ಟೋಟಲ್ 5 ಸೀಟಿಗೆ ಇದರಲ್ಲಿ 5 ಜನ ಆಯ್ಕೆ ಆಗಿದೆ. ಸಂಘ ಕರೋಶಿ ಇದರ 2023 ರಿಂದ 2028 ವರೆಗೆ 5 ವರ್ಷದ ಈ ಚುನಾವಣೆ, ಈ ಚುನಾವಣೆಯನ್ನು ಘೋಷಣೆಯಾಗಿದ್ದು, ಇವತ್ತು ಮೊನ್ನೆ ನಾಮಿನೇಷನ್ ಮಾಡಿದಾಗ 6 ಜನ ಅನ್ಅಪೋಸ್ ಆಗಿದ್ದು, ಉಳಿದ 5 ಜನ ಉಳಿದಿದ್ದು, ಅದರಲ್ಲಿ ಒಬ್ಬರು ನಾಮಿನೇಷನ್ ಮಾಡೋ ಕಾರಣದಿಂದ ಇಲೆಕ್ಷನ್ ಆಯಿತು. ಆ ಇಲೆಕ್ಷನ್ದಲ್ಲಿ ಇಲ್ಲಿ ಅತಿ ಹೆಚ್ಚಿನ ಮತಗಳಿಂದ ನಮ್ಮ 5 ಜನ ಆರಿಸಿ ಬಂದಿದ್ದಾರೆ. ಅದಕ್ಕೆ ನಾವು ಊರಿನ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಬರೋರು ಯಾತಕೊಳ್ಳ